ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ದಿನದ ಅಭ್ಯಾಸಕ್ಕೆ ಸ್ವಾಗತಿಸುತ್ತಿದ್ದೇನೆ ಪುಟಾಣಿ ಮಕ್ಕಳೇ ನಾವು ಈಗಾಗಲೇ ಪಾಠ ಎರಡು ಊರಿಗೊಬ್ಬ ರಾಜನಂತೆ ಈ ಪದ್ಯದ ಸಾರಾಂಶವನ್ನು ವೀಕ್ಷಿಸಿದ್ದೇವೆ ಈಗ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಅವಧಿ ಮತ್ತೊಮ್ಮೆ ಪುನರಾವರ್ತನೆಯ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗೋಣ ಪದ್ಯವನ್ನು ಒಂದು ಸಾರಿ ಓದ್ತೇನೆ ಅಭ್ಯಾಸಕ್ಕೆ ಹೋಗೋಣ ನೇರವಾಗಿ ಊರಿಗೊಬ್ಬ ರಾಜನಂತೆ ಪದ್ಯ ಇದಾಗಲೇ ಚಟುವಟಿಕೆನೆಲ್ಲ ಕಳೆದ ಅವಧಿಯಲ್ಲಿ ನಾನು ಮಾಡಿದ್ದೇನೆ ಇದು ಪುನರಾವರ್ತನೆ ಒಂದಾನೊಂದು ಊರಿದ್ದಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತೋಯ್ತಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಚಿತ್ರ ನೋಡಿದ್ರಿ ನೋಡಿ ರಾಜ ಮಂತ್ರಿ ಮಂತ್ರಿ ಮಗಳಿದ್ದಾರೆ ಅಂಗಿಗಿಟ್ಟು ಒಲೆದನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಬೊಂಬೆಗಂಗಿ ಹಾಕಿದರಂತೆ ತುಂಬಾ ಚಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತ ಮದುವೆ ನೋಡಿ ಬರೋಣಂತೆ ಗಿರಿಬಾಲೆಯವರು ಬರೆದಿರ್ತಕ್ಕಂಥ ಪದ್ಯವನ್ನು ಈಗಾಗಲೇ ನಾನು ನಿಮಗೆ ಸವಿಸ್ತಾರವಾಗಿ ಮಾಡಿದ್ದೇನೆ ಇದರ ಕಥೆಯನ್ನು ಇನ್ನೊಂದು ಸಾರಿ ಹೇಳ್ತೀನಿ ಒಂದು ಊರಿತ್ತಂತೆ ಆ ಊರಲ್ಲೊಬ್ಬ ರಾಜ ಇದ್ದಂತೆ ಆ ರಾಜ ಇದ್ಮೇಲೆ ಗೊತ್ತಲ್ವ ನಿಮಗೆ ಮಂತ್ರಿ ಇರ್ಲೇಬೇಕಲ್ವಾ ರಾಜನಿಗೊಬ್ಬ ಮಂತ್ರಿ ಇದ್ದಂತೆ ಆ ಮಂತ್ರಿ ಒಬ್ಳು ಮಗಳಿದ್ದಂತೆ ಆ ಮಗಳಿಗೆ ಆ ಮಂತ್ರಿ ಮಗಳಿಗೆ ಒಂದು ಗೊಂಬೆ ತಂದ್ಕೊಟ್ಟಂತೆ ಆ ಗೊಂಬೆಗೆ ಒಂದು ಅಂಗಿ ಇತ್ತಂತೆ ಗೊಂಬೆಗೆ ಅಂಗಿ ಹಾಕ್ತಾರಲ್ವಾ ಗೊಂಬೆಗೊಂದು ಅಂಗಿ ಇತ್ತಂತೆ ಅಂಗಿಗೆ ಒಂದು ಗುಂಡಿ ಇದ್ದಂತೆ ಅಂಗಿ ಅಂದ್ಮೇಲೆ ಗುಂಡಿ ಇದ್ದೇ ಇರುತ್ತೆ ಗುಂಡಿ ನೋಡಿದ್ರಲ್ವಾ ಅಂಗಿಯಲ್ಲಿ ಹಾಕೊಳ್ತಕ್ಕಂತ ಈ ತರದ ಗುಂಡಿ ಗುಂಡಿ ಅಂತ ಕರಿತೀವಿ ಅಂಗಿಯನ್ನು ಹಾಕೊಳ್ತಕ್ಕಂತ ಭಾಗವನ್ನ ಗುಂಡಿ ಅಂತ ಕರಿತೀವಿ ಅಂಗಿಗೊಂದು ಗುಂಡಿಯಂತೆ ಈ ಗುಂಡಿ ಕಿತ್ತು ಹೋಯ್ತಂತೆ ಆ ನೋಡ್ರಿ ಮಗಳಿಗೆ ಒಂದು ಗೊಂಬೆ ಕೊಡಿಸ್ತ ಆ ಗೊಂಬೆಗೊಂದು ಅಂಗಿ ಇತ್ತು ಅಂಗಿಲಿ ಒಂದು ಗುಂಡಿ ಇತ್ತು ಆ ಗುಂಡಿ ಕಿತ್ತೋಯ್ತು ಈ ಗುಂಡಿ ಕಿತ್ತೋದ್ರಿಂದ ದರ್ಜಿಯನ್ನು ಕರೆದ್ರಂತೆ ದರ್ಜಿ ಅಂದ್ರೆ ಟೈಲರ್ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಕತೆ ಏನು ಆ ದರ್ಜಿ ಬಂದು ನೋಡ್ದ ದರ್ಜಿ ಕರೆದ್ರು ದರ್ಜಿ ಬಂದು ನೋಡ್ದ ಆ ಅಂಗಿಯಲ್ಲಿರ್ತಕ್ಕಂತ ಗುಂಡಿ ಇತ್ತಲ್ಲ ಗೊಂಬೆಯಲ್ಲಿದ್ದಂತ ಅಂಗಿಯ ಗುಂಡಿ ಆ ಗುಂಡಿ ಬಹಳ ಹಳೆಯದಂತೆ ಆದ್ರಿಂದ ಅವನು ಬೇರೆ ಗುಂಡಿಯನ್ನ ತಂದನಂತೆ ಈ ಚಿತ್ರ ನೀವಾಗ್ಲೇ ವೀಕ್ಷಣೆ ಮಾಡಿದಿರ ನಿಮ್ ಪಠ್ಯ ಪುಸ್ತಕದಲ್ಲಿ ಇದೆ ರಾಜ ನೋಡಿ ಅಲ್ಲಿ ಮಂತ್ರಿ ಕೂತಿದ್ದಾನೆ ಅಲ್ಲೆಲ್ಲ ಸಭಾಂಗಣ ಕಾಣ್ತಾ ಇದೆ ಆ ಮಂತ್ರಿ ಮಗಳು ಗೊಂಬೆ ಇಟ್ಕೊಂಡಿದ್ದಾಳೆ ಮದುವೆ ಮಾಡ್ತಕ್ಕಂತ ಎರಡು ಗೊಂಬೆಗಳು ಒಂದು ಗಂಡು ಗೊಂಬೆ ಒಂದು ವರ ಒಂದು ವಧು ಗಂಡು ಹೆಣ್ಣು ಇವರೆಲ್ಲ ನೋಡ್ತಾ ಇದ್ದಾರೆ ಇದು ಸುಂದರ ಚಿತ್ರಣ ಬಾಗ್ಲಲ್ಲಿ ಸೇವಕರು ನಿಂತಿದ್ದಾರೆ ಇದು ಅರಮನೆಯ ಸಭಾಂಗಣದ ಸುಂದರ ದೃಶ್ಯಗಳು ಅಲ್ವಾ ಇಲ್ಲಿ ನೋಡಿ ಇದನ್ನ ಊಜಿ ಇಟ್ಟಿದ್ದಾರೆ ನೀರು ಕುಡಿಯೋದಕ್ಕೆ ಕಾಫಿ ಕುಡಿಯೋದಕ್ಕೆ ಇಟ್ಟಿರ್ತಕ್ಕಂಥ ಊಜಿ ಮತ್ತು ಲೋಟ ನೋಡೋದ್ರ ಬಗ್ಗೆ ಅಂಗಿಗಿಟ್ಟು ಒಲೆದನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗಂಗಿ ಹಾಕಿರ ಮಂತ್ರಿ ಮಗಳ ಆಸೆ ಏನು ಈ ಗೊಂಬೆಗೆ ಅಂಗಿ ಗುಂಡಿ ಕಿತ್ತೋಗಿದೆ
ಆ ಗುಂಡಿಯನ್ನ ಹಾಕ್ಕೊಡ್ರಿ ಅಂತ ಅವಳು ಆಸೆ ಆಗಿತ್ತು. ಆದ್ರಿಂದ ಮಂತ್ರಿ ಆ ದರ್ಜಿಯನ್ನ ಕರೆದು ಆ ಮಂತ್ರಿ ಮಗಳ ಅಂಗಿಯ ಗುಂಡಿಯನ್ನ ಹಾಕಿಸ್ಕೊಟ್ಟ. ಆ ದರ್ಜಿ ಆ ಗುಂಡಿಯನ್ನ ಅಂಗಿಗಿಟ್ಟು ಒಲೆದನಂತೆ ಅಂಗಿ ಸರಿ ಆಯ್ತಂತೆ. ಮಂತ್ರಿ ಮಗಳ ಆಸೆ ಬಹಳ ಚೆನ್ನಾಗಿ ನೆರವೇರ್ತಂತೆ. ಆಗ ಗೊಂಬೆಗೆ ಅಂಗಿ ಹಾಕಿದ್ರಂತೆ ಮಕ್ಕಳು. ಎಷ್ಟು ಚೆನ್ನಾಗಿದೆಯಲ್ವ ಕತೆ, ತುಂಬಾ ಚಂದ ಕಂಡಿತ್ತಂತೆ, ಬಹಳ ಚೆನ್ನಾಗಿ ಕಾಣ್ತಂತದ್ದು. ಮಕ್ಕಳು ಏನ್ ಆಟ ಆಡ್ತಾರೆ, ಗೊಂಬೆ ಆಟ. ಗೊಂಬೆ ಆಟ ಆಡಿದಳಂತೆ ಬೇರೆ ಗೊಂಬೆ ತಂದಾಳಂತೆ. ಎರಡಕ್ಕೂ ಮದುವೆ ಅಂತೆ. ಇನ್ನೊಂದು ಗೊಂಬೆ ತಗೊಂಡ್ಬಂದು ಆಗ ಎರಡು ಗೊಂಬೆಗೂ ಮದುವೆ ಮಾಡ್ತಾ ಇದ್ದಾರೆ. ಈ ಮದುವೆಗೆ ಊರಿನ ರಾಜ ಬರುವನಂತೆ. ಆ ಊರಿನ ರಾಜನು ಬರ್ತಾನಂತೆ. ಅವನೇ ಆ ರಾಜನೇ ನಿಂತ್ಕೊಂಡು ಮದುವೆನ ಮಾಡ್ತಾನಂತೆ. ನಾನು ನೀನು ಹೋಗೋಣಂತೆ, ಹೋಗೋಣ ಮದುವೆ ನೋಡಿ ಬರೋಣಂತೆ. ಇದು ಗಿರುಬಾಲೆ ಬರ್ತಿರ್ತಕ್ಕಂಥ ಪದ್ಯದ ಕಥೆ. ಈಗ ನಾವು ಅಭ್ಯಾಸಕ್ಕೆ ಹೋಗೋಣ. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ಒಂದಾನೊಂದು, ಊರು, ಒಬ್ಬ, ರಾಜ, ಮಂತ್ರಿ, ಮಗಳು, ಗೊಂಬೆ, ಅಂಗಿ, ಗುಂಡಿ, ಕಿತ್ತು, ಹೋಗು, ದರ್ಜಿ, ಕರೆ, ನೋಡು, ಹಳೆಯದು, ತಂದೆ, ಹೊಲಿ, ಆಸೆ, ಹಾಕು, ತುಂಬ, ಚಂದ, ಆಟ, ಮದುವೆ, ನಿಲ್ಲು, ಹೋಗೋಣ. ಇನ್ನು ಈ ಪದಗಳ ಅರ್ಥ ನೋಡಿದಾಗ, ರಾಜ ಅಂದ್ರೆ ಅರಸ, ರಾಜನಿಗೆ ರಾಜ ಅಂತ ಕರೀತಾರೆ, ಅರಸ ಅಂತ ಕರೀತಾರೆ, ದೊರೆ ಅಂತ ಕರೀತಾರೆ. ರಾಜ, ಅರಸ, ದೊರೆ, ಮಹಾರಾಜ, ಅಲ್ವಾ, ಎಲ್ಲ ರಾಜರಿಗಿರ್ತಕ್ಕಂತ ಸಮಾನಾರ್ಥಕ ಪದಗಳು. ಬಟ್ಟೆ ಹೊಲಿಯೋರನ್ನ ದರ್ಜಿ ಅಂತ ಕರೀತಾರೆ. ನಾನಾಗ್ಲೇ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೆ. ಈಗ ವಾಹನ ಓಡಿಸ್ತಕ್ಕಂಥವ್ರನ್ನ ಡ್ರೈವರ್ ಅಂತ ಕರೀತಾರೆ. ಪಾಠ ಮಾಡುವವರನ್ನ ಶಿಕ್ಷಕರು ಅಂತ ಕರೀತಾರೆ. ಔಷಧಿ ಕೊಡುವವರನ್ನ ಏನಂತ ಕರೀತಾರೆ, ಮಾತ್ರ ಔಷಧಿ ಕೊಡ್ತಕ್ಕಂಥವ್ರನ್ನ, ನಮ್ಮ ಕಾಯಿಲೆ ವಾಸಿ ಮಾಡ್ತಕ್ಕಂಥವ್ರನ್ನ ಡಾಕ್ಟರ್ ಅಂತ ಕರೀತಾರೆ, ಅಲ್ವಾ. ಈ ಚಟುವಟಿಕೆ ನಿಮ್ಗಾಗ್ಲೇ ಹೇಳಿದ್ದೆ, ನಾನು ಪುನರಾವರ್ತಿಸಿ ನೆನಪಿಸ್ತಾ ಇದ್ದೀನಿ. ಚಂದ ಅಂದ್ರೆ ಅಂದ, ಸೊಗಸು, ಚೆಲುವು, ಇವೆಲ್ಲ ಚಂದ ಅಂತ ಕರಿತೀವಿ. ಮಂತ್ರಿ ಅಂದ್ರೆ ಯಾರು, ರಾಜನಿಗೆ ಸಲಹೆ ಕೊಡ್ತಕ್ಕಂಥವ್ನ ಮಂತ್ರಿ ಅಂತ ಕರಿತೀವಿ, ಅಲ್ವಾ. ಇವೆಲ್ಲ ಪದಗಳ ಅರ್ಥ. ಈಗ ನಾವು ನೇರವಾಗಿ ಅಭ್ಯಾಸಕ್ಕೆ ಬಂದಿದ್ದೇನೆ. ಕೊಟ್ಟ ಸಾಲಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ತುಂಬಿರಿ. ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಸ್ ಅಂತ ಕೊಟ್ಬಿಟ್ರು. ಈಗ ನಾವಲ್ಲಿ ಏನ್ ಬರೀಬೇಕು ಮಕ್ಕಳೇ, ಹುಡ್ಕೊಂಡ ಪದ್ಯದಲ್ಲಿ ರಾಜಗೊಬ್ಬ ಮಂತ್ರಿಯಂತೆ ನೋಡೋಣ ಎಲ್ಲ ಐತದ. ಹಾ ನೋಡಿ, ಇಲ್ಲ ಐತ್ ನೋಡಿ. ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ, ಮೇಲ್ಗಡೆ ನೋಡ್ತಾ ಇದ್ದಾರೆ. ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ. ಈ ಮಗಳಂತೆ ಅನ್ನೋದನ್ನ ನಾವು ಈ ಜಾಗದಲ್ಲಿ ಬಿಟ್ಟಿರುವ ಜಾಗದಲ್ಲಿ ಬರೀಬೇಕು. ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್. ಪಠ್ಯಪುಸ್ತಕಕ್ಕೆ ಹೋಗೋಣ, ಪದ್ಯ ಭಾಗಕ್ಕೆ ಹೋಗೋಣ. ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್. ಆ ನೋಡಿ ಇಲ್ಲಿದೆ. ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ. ಏನಲ್ಲಿ ಗೊಂಬೆಗೊಂದು ಅಂಗಿಯಂತೆ. ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದರಂತೆ. ಏನ್ ಬರಿಬೇಕು ಇಲ್ಲಿ ನೋಡೋಣ. ಗುಂಡಿ ಬಲು ಹಳೆಯದಂತೆ ಎಲ್ಲಿದೆ? ನೋಡಿ ಇಲ್ಲಿದೆ. ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ. ಇಲ್ಲಿ
ತಂದನಂತೆ ಅಂತ ಬರೀಬೇಕು. ಎಲ್ಲಿ ಬರೀಬೇಕು? ನಿಮ್ಮ ಅಭ್ಯಾಸದಲ್ಲಿ ಬೇರೆ ಗುಂಡಿ ಅಂತ ಬರೀಬೇಕು. ಬೇರೆ ಗುಂಡಿ ತಂದನಂತೆ ಗುಂಡಿ ಅಂತ ಬರೀಬೇಕು. ಈ ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿರಿ. ದರ್ಜಿಯನ್ನು ಕರೆದರಂತೆ, ಪದ್ಯ ನೋಡೋಣ. ದರ್ಜಿಯನ್ನು ಕರೆದರಂತೆ ಆದ್ಮೇಲೆ ಮುಂದಿನ ಸಾಲೇನು? ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ. ಮುಂದಿನ ಸಾಲು ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅಂಗಿಗಿಟ್ಟು ಒಲೆದನಂತೆ, ನೋಡೋಣ ಏನಿದೆ ಅಲ್ಲಿ. ಅಂಗಿಗಿಟ್ಟು ಒಲೆದನಂತೆ ಅಂಗಿ ಸರಿ ಆಯಿತಂತೆ. ನೋಡಿ ಇನ್ನೊಂದ್ಸರಿ ನೋಡಿ. ಅಂಗಿಗಿಟ್ಟು ಒಲೆದನಂತೆ ಅಂಗಿ ಸರಿ ಆಯಿತಂತೆ. ನಾನು ನೀನು ಹೋಗೋಣಂತೆ, ಮುಂದಿನ ಸಾಲು. ನಾನು ನೀನು ಹೋಗೋಣಂತೆ ಮದುವೆ ಮಾಡಿ ಬರೋಣಂತೆ. ಅಲ್ಲಿ ನಾನು ನೀನು ಹೋಗೋಣಂತೆ ಮದುವೆ ಮಾಡಿ ಬರೋಣಂತೆ. ಆಯ್ತು. ಈಗ ಆ ಪಟ್ಟಿಯಲ್ಲಿರುವ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೀರಿ. ಎರಡು ಪಟ್ಟಿ ಕೊಟ್ಟಿದ್ದಾರೆ, ಒಂದು ಆ ಪಟ್ಟಿ, ಇನ್ನೊಂದು ಹಾ ಪಟ್ಟಿ. ನೋಡೋಣ. ಇಲ್ಲಿ ಊರಿಗೊಬ್ಬ ಅಂತ ಕೊಟ್ಟಿದ್ದಾರೆ. ಬರುವನಂತೆ, ಆಸೆಯಂತೆ, ಹಳೆಯದಂತೆ, ರಾಜನಂತೆ. ಯಾವುದು ಸರಿಯಾದ ಉತ್ತರ? ಊರಿಗೊಬ್ಬ ರಾಜನಂತೆ. ಇಲ್ಲಿ ರಾಜನಂತೆ ಅಂತ ಬರಿಬೇಕು. ಗುಂಡಿ ಬಲು ಹಳೆಯದಂತೆ. ಇಲ್ಲಿ ಹಳೆಯದಂತೆ ಅಂತ ಬರಿಬೇಕು. ಮಂತ್ರಿ ಮಗಳ ಆಸೆಯಂತೆ, ಮೂರನೇದು ಆಸೆಯಂತೆ. ಊರಿನ ರಾಜ ನುಡಿಲಿದೆ ಬರುವನಂತೆ. ಇಲ್ಲಿ ಬರುವನಂತೆ ಬರಿಬೇಕು. ರಾಜನಂತೆ, ಹಳೆಯದಂತೆ, ಆಸೆಯಂತೆ, ಬರುವನಂತೆ. ಇಷ್ಟು ಅಭ್ಯಾಸದ ಚಟುವಟಿಕೆಗಳಿಗೆ ನೀವು ಪೆನ್ಸಿಲ್ನಲ್ಲಿ ಪದ್ಯವನ್ನು ಓದಿಕೊಂಡು ನಾನು ಹೇಳಿದ ಕ್ರಮದಲ್ಲಿ ಅಭ್ಯಾಸ ಪ್ರಶ್ನೆಗಳಿಗೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪೆನ್ಸಿಲ್ನಿಂದ ಉತ್ತರಿಸಿ ಮಕ್ಕಳೇ. ನನ್ನ ಪ್ರಾಣಿ ಮಕ್ಕಳೇ ಉತ್ತರಿಸ್ತಿರಲ್ಲ. ಮುಂದಕ್ಕೆ ಹೋಗೋಣ. ಚಟುವಟಿಕೆ ಇದೆ ಒಂದು, ಮಾಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು. ಆ, ಈ, ಏ, ಓ, ಔ, ಖ, ಘ, ಝ, ಛ, ಜ, ಫ, ಬ, ಲ, ಮ, ಳ, ಹ. ಇನ್ನೊಂದು ಸರಿ ಹೇಳೋಣ. ಆ, ಈ, ಏ, ಓ, ಔ, ಖ, ಘ, ಝ, ಛ, ಜ, ಫ, ಬ, ಲ, ಮ, ಳ, ಹ. ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು. ಸರಿಯಾಗಿ ಹೇಳಿದೆ. ಫಲಕ, ಇನ್ನೊಂದ್ಸರಿ ಹೇಳಿ ನನ್ನ ಜೊತೆಯಲ್ಲಿ. ಫಲಕ, ಭರತ, ಖಗ, ತಂದಳಂತೆ, ಘಟನೆ, ಭಾಗ್ಯ, ಹಜ್ಜ, ಹಳೆಯದಂತೆ, ಭಕ್ತ, ಶಕ್ತಿ, ಮಂತ್ರಿ, ಗೊಂಬೆಯಂತೆ, ಭರತ, ಭರತ, ಖಗ, ಖಗ, ತಂದಳಂತೆ, ತಂದಳಂತೆ, ಘಟನೆ, ಘಟನೆ, ಭಾಗ್ಯ, ಭಾಗ್ಯ, ಅಜ್ಜ, ಅಜ್ಜ, ಹಳೆಯದಂತೆ, ಹಳೆಯದಂತೆ, ಭಕ್ತ,
भक्त शक्ति शक्ति मंत्री मंत्री गोंबेयंते गोंबेयंते ನೋಡಿ ಮಕ್ಕಳ ಈ ಪದ್ಯವನ್ನು ಕಲಿತ ನಂತರ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸುವ ಸಾಮರ್ಥ್ಯ ನಿಮಗೆ ಬರಬೇಕು ಆವಾಗ ಈ ಪದ್ಯ ನೀವು ಓದಿದಕ್ಕೆ ಸಾರ್ಥಕ ಆಗುತ್ತದೆ ಅದರಿಂದ ಪದ್ಯವನ್ನು ಪದೇ ಪದೇ ಓದೋದ್ರ ಮೂಲಕ ಆ ಪದಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚರಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಇದು ಇವತ್ತು ನಾವು ಎರಡನೇ ಘಟಕ ಎರಡನೇ ಪದ್ಯ ಭಾಗ ಊರಿಗೊಬ್ಬ ರಾಜನಂತೆ ಪದ್ಯದ ಪ್ರಶ್ನೆ ಮತ್ತು ಉತ್ತರಿಸುವ ಅನ್ನ ಅಭ್ಯಾಸ ಮಾಡಿದ್ದೇವೆ ಅಲ್ವಾ ನೀವೆಲ್ಲ ಇದನ್ನ ನಿಧಾನವಾಗಿ ಬರೆದು ಅಭ್ಯಾಸ ಮಾಡ್ತೀರಲ್ವಾ ಪ್ರಾಣಿಗಳೇ ಇದನ್ನ ಅಭ್ಯಾಸ ಮಾಡಿದ್ರ ಒಂದಿಗೆ ಎರಡನೇ ಪಾಠದ ಪ್ರಶ್ನೆ ಪತ್ರಿಕೆಗಳಿಗೆ ನಾವು ಉತ್ತರಿಸುವ ಸಾಮರ್ಥ್ಯವನ್ನ ರೂಢಿಸ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ನಿಮ್ಗೆಲ್ಲರಿಗೂ ಎಲ್ಲ ಪುಟಾಣಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎರಡನೇ ಘಟಕದ ಪ್ರಶ್ನೆ ಉತ್ತರ ಅಭ್ಯಾಸದ ಅವಧಿಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಮೂರನೇ ಅಧ್ಯಾಯದಲ್ಲಿ ಭೇಟಿಯಾಗೋಣ ನಿಮಗೆಲ್ಲರಿಗೂ ವಂದನೆಗಳು ಧನ್ಯವಾದಗಳು ಮಕ್ಕಳೇ